ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಶಿವಸೇನೆಯ ಮುಖಂಡ ಸಂಜಯ್ ರಾವತ್ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯನ್ನು ಸಂಪೂರ್ಣವಾಗಿ ಮುಗಿಸಿಯೇ ಹೋಗಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದ್ದಾರಾ? ಹಾಗಂತ ಒಂದು ಅನುಮಾನ ಕಾಡ್ತಾ ಇದೆ. ಇತ್ತೀಚೆಗೆ ಅವರು ಮಹಾರಾಷ್ಟ್ರದಲ್ಲಿ ಪರ್ಯಟನೆಯಲ್ಲಿ ತೊಡಗಿದರು. ಕಾರ್ಯಕರ್ತರ ಸಮಾವೇಶ ಮಾಡೋದು, ಕಾರ್ಯಕರ್ತರ ಜೊತೆ ಸಂವಹನ, ಸಂವಾದ, ಸಾರ್ವಜನಿಕ ಸಭೆ, ಕಾರ್ಯಕರ್ತರ ಸಭೆ, ಹೀಗೆ ಮಹಾರಾಷ್ಟ್ರದುದ್ದಕ್ಕೂ ಓಡಾಡಬೇಕು, ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತ ಉದ್ಧವ್ ಠಾಕ್ರೆಯವರ ಮಾತೋಶ್ರೀಯಲ್ಲಿ ನಿವಾಸದಲ್ಲಿ ತೀರ್ಮಾನ ಮಾಡಿ ಹೋದವರು ಸೀದಾ ನಾಶಿಕ್ ಮತ್ತು ಪರ್ಭಾನಿಗೆ ಹೋಗ್ತಾರೆ. ನಾಶಿಕ್ನಲ್ಲಿರುವಂಥ ಕಾರ್ಪೊರೇಟರ್ ಸಭೆಗೆ ಹೋಗ್ತಾರೆ. ಇವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಮುಖಂಡರ ಎದುರಿಗೆ ಯಾರು ನೀವು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಯಾವಾಗಲೂ ಮುಖಂಡರಾದವ್ರಿಗೆ ಕನಿಷ್ಠವಾದಂಥ ಒಂದು ವಿವೇಚನೆ ಇರಬೇಕು. ಏನು, ಎದುರುಗಡೆ ವ್ಯಕ್ತಿ ಯಾರೇ ಆಗಲಿ, ನಮ್ಮ ಪಕ್ಷದವನಾಗಿದ್ದರೆ, ಕಾರ್ಯಕರ್ತನಾಗಿದ್ದರೆ, ಆತನ ಪರಿಚಯ ಇರಲಾರದ ಹಾಗೆ ಕನಿಷ್ಠ ನಡವಳಿಕೆಯನ್ನು ತೋರಿಸಬಾರದು. ಏಕೆಂದರೆ ರಾಜಕಾರಣದಲ್ಲಿರುವಂಥ ಅಹಂಕಾರ ತಣಿಸುವಂಥ ಪ್ರಕ್ರಿಯೆ ಏನಿದೆ, ಅದಕ್ಕೆ ಯಾವಾಗ ಏಟು ಬೀಳುತ್ತೋ ಆವಾಗ ರಾಜಕಾರಣಿಗಳು ಪದ್ರಗುಟ್ಟಿ ಹೋಗ್ತಾರೆ. ಇದೇ ಕೆಲಸ ನಾಶಿಕ್ನಲ್ಲಿ ಆಗುತ್ತೆ, ಇದೇ ಕೆಲಸ ಪರ್ಭಾನಿಯಲ್ಲಿ ಆಗುತ್ತೆ. ಕಾರ್ಯಕರ್ತರ ಸಭೆಗೆ ಹೋಗ್ತಾರೆ, ಅಲ್ಲಿ ಒಂದಿಷ್ಟು ಜನ ಕಾರ್ಪೊರೇಟರ್ ಬಂದಿರ್ತಾರೆ, ನಾಶಿಕ್ ಕಾರ್ಪೊರೇಟರು. ಯಾರು ನೀವು ಅಂತ ಪ್ರಶ್ನೆ ಕೇಳ್ತಾರೆ ಸಂಜಯ್ ರಾವತ್. ಯಾವಾಗ ಹಾಗೆ ಕೇಳಿದ್ರು, ಈಗಾಗಲೇ ಮಾನಸಿಕವಾಗಿ ಏಕನಾಥ್ ಶಿಂದೆ ಗುಂಪಿನ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಸಿದ್ಧರಾಗಿ ಬಿಟ್ಟದ್ದಂಥ ಅಲ್ಲಿಯ ಕಾರ್ಪೊರೇಟರ್ಗಳ ಒಂದು ಗುಂಪು, 50 ಜನ ಒಟ್ಟು ಕಾರ್ಯಕರ್ತರು ಮತ್ತು ಕಾರ್ಪೊರೇಟರ್ ಸೇರಿ, ಅವರೆಲ್ಲರೂ ಏಕನಾಥ್ ಶಿಂದೆ ಬಣಕ್ಕೆ ವಲಸೆ ಹೋಗ್ತಾರೆ, ಪಕ್ಷಾಂತರ ಮಾಡ್ತಾರೆ. ಇನ್ನು ಪರ್ಭಾನಿಯಲ್ಲಿ 30 ಜನ ಕಾರ್ಯಕರ್ತರು ಏಕನಾಥ್ ಶಿಂದೆ ಗುಂಪಿಗೆ ಹೋಗ್ತಾರೆ. ಅಂದರೆ ಯಾವ ಸಂಜಯ್ ರಾವತ್ ಹೋಗಲಾರದೆ ಮುಂಬೈನ ಮಾತೋಶ್ರೀಯಲ್ಲಿ ಕುಳಿತಿದ್ದರೂ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಈ ಸಂಜಯ್ ರಾವತ್ ನಾನು ಪರ್ಯಟನೆ ಮಾಡ್ತೀನಿ ಅಂತ ಹೋಗಿ ಅಲ್ಲಿಯ ಕಾರ್ಯಕರ್ತರ ಸ್ವಾಭಿಮಾನವನ್ನು ಕೆರಳಿಸಿದ್ದರಿಂದ, ಅವರ ಅಸ್ಮಿತೆಗೆ ಧಕ್ಕೆ ತಂದಿದ್ದರಿಂದ ನಾವು ನಿಮ್ಮ ಪಕ್ಷದಲ್ಲಿ ಇದ್ದರೇನು ಬಿಟ್ರೇನು ಅಂತ. ಇವ್ರದ್ದೆಲ್ಲ ಸಮಸ್ಯೆ ಏನು ಅಂತಂದರೆ, ಕಾರ್ಯಕರ್ತರ ಜೊತೆ ಇವರಿಗೆ ಒಡನಾಟವೇ ಇರೋದಿಲ್ಲ. ಕೇವಲ ಅಧಿಕಾರ ಮತ್ತು ಅಧಿಕಾರಕ್ಕಾಗಿ ಇವರ ಹೋರಾಟ ನಡೀತಾ ಇರೋದರಿಂದ ತಳಸ್ಪರ್ಶಿ ಕಾರ್ಯಕರ್ತರ ಜೊತೆ ಅವರ ಹೆಸರಾಗಲಿ, ಅವರ ಪರಿಚಯವಾಗಲಿ, ಅವರ ಗುರುತಾಗಲಿ ಯಾವುದನ್ನು ಇವರು ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ಮಟ್ಟಿನ ರಾಜಕೀಯ ಮಾಡಬಾರ್ದು, ಹಾಗೆ ಮಾಡೋದ್ರಿಂದ ನಾವು ಚಿಕ್ಕವರಾಗ್ತೀವಿ ಅಂತ ಸಂಜಯ್ ರಾವತ್ನಂಥ ಪ್ರವೃತ್ತಿಗಳು ಭಾವಿಸ್ತಾರೆ. ಹೀಗಾಗಿ ಕಾರ್ಯಕರ್ತರಿಗೆ ಇದು ಬಹಳ ದೊಡ್ಡದಾದಂಥ ಏಟು ಅನಿಸುತ್ತೆ, ಮರ್ಮಾಘಾತ ಅನಿಸುತ್ತೆ. ಆವಾಗ ಅವರು ಪಕ್ಷವನ್ನು ತೊರೆಯುವಂಥ ಸ್ಥಿತಿ ಬರುತ್ತೆ. ಯಾಕೆ ಏಕನಾಥ್ ಶಿಂದೆ ಗುಂಪಿಗೆ ಅಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದರೆ, ಏಕನಾಥ್ ಶಿಂದೆ ಒಬ್ಬ ಆಟೋ ಡ್ರೈವರ್ ಆಗಿ ತಮ್ಮ ಸಾರ್ವಜನಿಕ ಬದುಕಿಗೆ ಬಂದಂಥ ವ್ಯಕ್ತಿ. ತದನಂತರ ಆತ ನಿರಂತರವಾಗಿ ಆನಂದ್ ಢಿಗೆ ಅನ್ನುವಂಥ ಗುರುಗಳ ಜೊತೆ ಅವರು ತನ್ನ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿ, ಸಾಮಾಜಿಕ ಜೀವನವನ್ನು ಪ್ರಾರಂಭ ಮಾಡಿ, ತದನಂತರ ಕಾರ್ಪೊರೇಟರ್ ಆಗಿ ಠಾಣಾ ಡಿಸ್ಟ್ರಿಕ್ಟ್ನಲ್ಲಿ ಮುಂದೆ MLA ಆದಂಥ ಮನುಷ್ಯ. ಹೀಗಾಗಿ ತಳಸ್ಪರ್ಶಿ ಕಾರ್ಯಕರ್ತರ ಜೊತೆ ಅವರ ಸಂವಾದವಿತ್ತು, ಒಡನಾಟ ಇತ್ತು. ಹೀಗಾಗಿ ಬೇಗ ಜನರ ಜೊತೆ ಬೆರೆಯುವಂಥ ಮನಸ್ಥಿತಿ ಅವರಿಗಿರುತ್ತೆ. ಆದರೆ ಉದ್ಧವ್ ಠಾಕ್ರೆನಂಥವ್ರಿಗೆ, ಅವರಿಗೆ ತಂದೆ ಹೆಸರೇ ಬಹಳ ದೊಡ್ಡ ಬಳವಳಿಯಾಗಿ ಬಂದುಬಿಡುತ್ತದೆ. ಆಮೇಲೆ ಈ ಅರಸೊತ್ತಿಗೆ ಇದೆಯಲ್ಲ, ಇದು ನಮ್ಮದು ವಂಶವಾ ಪಾರಂಪರ್ಯವಾಗಿ ಬಂದಿರುವುದು, ಅದಕ್ಕೆ ನಾವು ಯೋಗ್ಯರು, ನಾವು ಅದಕ್ಕೆ ವಿ ಡಿಸರ್ವ್ ಇಟ್ ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ. ಹೀಗಾಗಿ ಇವರಿಗೆ ಕಾರ್ಯಕರ್ತರ ಪರಿಚಯವೇ ಇರೋದಿಲ್ಲ. ಸಂಜಯ್ ರಾವತ್ ಮಾಡಿರುವಂಥ ಕೆಲಸದಿಂದ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ತಾಪತ್ರಯ ಆಗ್ತಾ ಇದೆ ಅಂತಂದರೆ, ಈಗ ಅಲ್ಲಿ BMC ಚುನಾವಣೆ ಇದೆ, ಬೃಹನ್ ಮುಂಬೈ ನಗರಪಾಲಿಕಾ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಹೆಸರಿನಲ್ಲಿ ಸೆಣಸಲಿದೆ ಉದ್ಧವ್ ಠಾಕ್ರೆ ಗುಂಪು, ಅಂದರೆ ಶಿವಸೇನೆಯ ಉದ್ಧವ್ ಠಾಕ್ರೆ ಗುಂಪು ಪ್ಲಸ್ NCP, ಶರದ್ ಪವಾರ್ NCP ಮತ್ತು ಕಾಂಗ್ರೆಸ್, ಮೂರು ವಿಲೀನಗೊಂಡು ಮೈತ್ರಿಕೂಟ ಮಾಡಿಕೊಂಡು ಬೃಹನ್ ಮುಂಬೈ ನಗರಪಾಲಿಕೆಯ ಚುನಾವಣೆಯನ್ನು ಸೆಣಸಲಿದ್ದಾವೆ. ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಹಾಗೂ ಏಕನಾಥ್ ಶಿಂದೆ ಅವರ ಗುಂಪು, ಯಾರು ಬೃಹನ್ ಮುಂಬೈ ನಗರಪಾಲಿಕೆಯನ್ನು ಹಿಡಿತಾರೋ ಅವರು ಮಹಾರಾಷ್ಟ್ರವನ್ನು ಗೆಲ್ತಾರೆ ಅನ್ನುವಂಥ ಒಂದು ಮಾತಿದೆ. ಬೃಹನ್ ಮುಂಬೈ ನಗರಪಾಲಿಕೆಯ ಆಯವ್ಯಯ ಎಷ್ಟಿದೆ ಅಂದರೆ, ಒಂದು ಸಣ್ಣ ರಾಜ್ಯದ ಆಯವ್ಯಯದಷ್ಟು ದುಡ್ಡಿದೆ. ಅಲ್ಲಿ ಇಡೀ ಮುಂಬೈನ ಕಂಟ್ರೋಲ್ ಮಾಡುವಂಥ, ನಿಯಂತ್ರಣ ಮಾಡುವಂಥ ಒಂದು ದೊಡ್ಡದಾದಂಥ ಪಾಲಿಕೆ ಅದು. ಆ ಪಾಲಿಕೆಯನ್ನು ಬಿಟ್ಕೊಳ್ಳಿಕ್ಕೆ ಯಾರೂ ಸಿದ್ಧರಿರಲಿಲ್ಲ. ಶಿವಸೇನೆ ನಿರಂತರವಾಗಿ ಗೆಲ್ಕೊಂಡು ಬಂದಿರುವಂಥದ್ದಲ್ಲಿ ಈ ಬಾರಿಯ ಚುನಾವಣೆ ಯಾವ ರೀತಿ ಹಣಾಹಣಿ ಇದೆ ಅಂದರೆ, ಉದ್ಧವ್ ಠಾಕ್ರೆ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತಾರೆ. ಆದರೆ ಏಕನಾಥ್ ಶಿಂದೆ ಅವರ ಗುಂಪಿದೆಯಲ್ಲ, ಅದು ಹಿಂದೂ ಅಸ್ಮಿತೆಯ ಮೇಲೆ ಹೋರಾಟವನ್ನು ಮಾಡ್ತಾ ಇದೆ. ಯಾವ ಹಿಂದೂ ಹೃದಯ ಸಾಮ್ರಾಟ್ ಬಾಳಾ ಠಾಕ್ರೆ ಹೇಳಿದ್ರು ಆ ಶಿವಸೇನೆ ನಮ್ಮದು ಅಂತ ಹೇಳಿಕೊಂಡು ಚುನಾವಣೆಯನ್ನು ಸೆಣಸ್ತಿದೆ.
ಇದು ಬಹಳ ದೊಡ್ಡ ಕಗ್ಗಂಟಾಗಿ ಕುಳಿತಿದೆ ಉದ್ಧವ್ ಠಾಕ್ರೆ ಅವರಿಗೆ. ಏನಾಗುತ್ತೆ ಬೃಹನ್ ಮುಂಬೈ ನಗರಪಾಲಿಕಾ ಚುನಾವಣೆ ಫಲಿತಾಂಶ ಕಾದ್ ನೋಡೋಣ. ಸಂಚಿಕೆ ಇಷ್ಟಾಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.